हाय फ्रेंड्स, वेलकम बैक टू मै चानल। नानु दिव्या, सिंगापुर कन्नड व्लॉग्स रात्रि गंटे 11:30 आगता है। व्लॉग शुरू माड्ता इदीनि। इवाग नावु सिंगापुर इंडिया के ट्रावेल माड्तीवि। नाळे बेळिगे इरोदु फ्लाइट, बट ईग स्वल्प होत्तल्लि नमगे एयरपोर्ट गे होगबेकु। नम्दु बैग एला पैक आगे रेडी आगिदे। ई सल नावु होस लगेज स्ट्रैप तगोंडवि। अदु इल्लंद्रे लगेज जास्ति इद्रे बैग केलोंद सल ओपन आगुत्ते, अदक्के सेफ्टी गोस्कर इदन्न हाकोंडिदीवि। नावेल्ल बळ्ळि कट्टो तर इदु स्पेशल आगि स्ट्रैप अष्टे स्टैल आगि इवाग। या करेक्ट। एल्लरू बेग बेग रेडी आगि नम्म सामाननेल्ल होरगडे तंदिट्वि। ಹಾಗೆ ಹೊರಡ ಮುಂಚೆ ಇವತ್ತೊಂದು ಮುಖ್ಯವಾದ ಕೆಲಸ ಮಾಡ್ತಾ ಇದೀವಿ ನಾವು ಇಲ್ಲಿ ಹೊರಗಡೆ। ನಮ್ಮದು ಮೇನ್ ಸ್ವಿಚ್ಗಳು, ಕರೆಂಟ್ದು, ನೀರ್ದು, ಗ್ಯಾಸ್ದೆಲ್ಲ ಇದೆ, ಅದನ್ನೆಲ್ಲ ಆಫ್ ಮಾಡಿ ಹೋಗ್ತಾ ಇದೀವಿ। ನಮ್ಮ ಪಕ್ಕದ ಮನೆಯವರು ಇಲ್ಲ, ಅವರುನು ಹಾಲಿಡೇಗೆ ಹೋಗಿದ್ದಾರೆ। ಅವರು ಹೇಳಿದ್ರು ನೀವು ಇರಲ್ಲ ಅಲ್ಲ ತುಂಬಾ ದಿನ, ಹಾಗಾಗಿ ಆಫ್ ಮಾಡಿ ಹೋಗೋದು ಬೆಟರ್ ಅಂತ। ಅದಕ್ಕೆಲ್ಲ ಆಫ್ ಮಾಡಿ ಬೀಗ ಹಾಕಿ ಮನೆಯಿಂದ ಕೆಳಗಡೆ ಹೊರಟ್ವಿ ಬ್ಯಾಗ್ ಎಲ್ಲ ತಗೊಂಡು। ಟ್ಯಾಕ್ಸಿ ಆಗ್ಲೇ ಬುಕ್ ಮಾಡಿದ್ವಿ, ಬಂದಿತ್ತು ಕೂಡ। हेलो, ನಾವಿರೋವಲ್ಲಿಂದ ಏರ್ಪೋರ್ಟಿಗೆ ಹೋಗೋದಕ್ಕೆ ಸುಮಾರು 35 ರಿಂದ 40 ಕಿಲೋಮೀಟರ್ ಆಗುತ್ತೆ। ಸ್ವಲ್ಪ ದೂರನೇ ಇದೆ। ನಮಗೆ ಬೇಕಾದ್ರೆ ಡೈರೆಕ್ಟ್ ಟ್ರೈನ್ ಅಲ್ಲಿ ಕೂಡ ಹೋಗಬಹುದು। ಒಂದು 1.5 ಗಂಟೆ ಜರ್ನಿ ಆಗುತ್ತೆ। ಅಲ್ಲಿವರೆಗೂ ಹೋಗಿ ಒಂದು ಸ್ಟಾಪ್ ಚೇಂಜ್ ಮಾಡಬೇಕಾಗುತ್ತೆ। ಮತ್ತೆ ಲಗೇಜ್ ಎಲ್ಲ ಹೆಚ್ಚಿರೋದ್ರಿಂದ ಈ ಸಲ ಬೇಡ ಅಂತ ಕಾರಲ್ಲೇ ಹೋಗ್ತಾ ಇದೀವಿ। ಲಾಸ್ಟ್ ಇಯರ್ ಹೋಗಬೇಕಾದ್ರೆ ನಾವು ಟ್ರೈನ್ ಅಲ್ಲಿ ಹೋಗಿದ್ವಿ। ಖುಷಿ ಆಗುತ್ತೆ, ಜರ್ನಿ ಲಾಂಗ್ ಜರ್ನಿ ಇದೆ। ಏರ್ಪೋರ್ಟಿಗೆ ಹೊರಡುವಾಗ ಪ್ರತಿ ಸಲ ಅನ್ಕೊಳ್ಳೋದು ಇಷ್ಟು ಬೇಗ ಹೋಗಿ ಅಲ್ಲಿ ಕೂರೋದು ಬೇಡ ಅಂತ, ಆದರೂ ಈ ಸಲ 4 ಗಂಟೆ ಮೊದಲೇ ಹೋಗಿ ಅಲ್ಲಿ ಕೂತಿದ್ದೀವಿ ನಾವು। ಅಟ್ಲೀಸ್ಟ್ ನೀವು 3 ಗಂಟೆ ಮೊದಲು ಹೋಗಿ ಅಲ್ಲಿರೋದಂತೂ ತುಂಬ ಉತ್ತಮ। ಯಾಕಂದರೆ ಚೆಕ್ ಇನ್ ಮಾಡೋ ಟೈಮಲ್ಲೆಲ್ಲ ಕೆಲವೊಂದ್ಸಲ ಭಾರ ಜಾಸ್ತಿ ಇದ್ದರೆ ಅಥವಾ ಯಾವುದಾದ್ರು ಸಾಮಾನನ್ನು ತೆಗೆದು ನಿಮಗೆ ಎಕ್ಸ್ಚೇಂಜ್ ಮಾಡಬೇಕು ಅಂತೆಲ್ಲ ಇದ್ದರೆ ಈ ರಶ್, ಈ ಒಂದು ಪ್ರೊಸೀಜರ್ ಎಲ್ಲ ಮಾಡ್ತೀವಲ್ಲ, ಆ ಟೈಮಲ್ಲಿ ತುಂಬ ತಲೆನೋವು, ತಲೆ ಹರಟೆ ಆಗುತ್ತೆ, ಟೆನ್ಷನ್ ಆಗುತ್ತೆ। ಅದಕ್ಕಿಂತ ಮೊದಲೇ ಅಲ್ಲಿ ಹೋಗಿ ಕೂರೋದು ತುಂಬ ಉತ್ತಮ। ನಾವು ಒಳಗೆ ಬಂದು ಕೂತಿದ್ದೀವಿ, ತುಂಬ ಜನ ಇದ್ದಾರೆ, ತುಂಬ ರಶ್ ಇದೆ, ಕೂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ। ಜಾಗ ಹುಡುಕಿ ಹುಡುಕಿ ಬಂದು ಒಂದು ಕಡೆ ಸಿಕ್ತು, 3 ಸೀಟ್ ಸಿಕ್ತು, ಇಲ್ಲಿ ಕೂತಿದ್ದೀವಿ। ವತ್ಸ ಫುಲ್ ಆ್ಯಕ್ಟಿವ್ ಇದ್ದಾನೆ, ಸದ್ಯಕ್ಕೆ ನಿದ್ದೆ ಬರೋ ಥರ ಕಾಣಿಸ್ತಿಲ್ಲ। ಒಂದ್ಸಲ ಫ್ಲೈಟ್ ಹತ್ತಿದ ಮೇಲೆ ಬ್ಯಾಟ್ರಿ ಆಫ್ ಆಗ್ಬೋದು ಅಂತ ಅನಿಸುತ್ತೆ। ಈಗ ಗಂಟೆ 1 ಆಯ್ತಷ್ಟೇ, ನಮ್ಮದು ಚೆಕ್ ಇನ್ ಇರೋದು 2:30, ತುಂಬ ಟೈಮ್ ಇದೆ, ಸ್ವಲ್ಪ ಬೇಗನೆ ಬಂದ್ವಿ ನಾವು। ಇನ್ನು ವೆಯ್ಟ್ ಮಾಡಬೇಕು, ಇಷ್ಟೊತ್ತಿಗೆ ನಿದ್ದೆ ಬರ್ತಿದೆ, ಅವ್ನು ಸುಮ್ಮನೆ ಮಲ್ಗೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ। ಗಂಟೆ 3 ಆಯಿತು, ನಮ್ಮದು ಚೆಕ್ ಇನ್ ಆಯಿತು, ಈಗ ಹೊಟ್ಟೆ ತಾಳ ಹಾಕ್ತಿದೆ। ಮತ್ಸ ಆಟಾಡಿ ಆಟಾಡಿ ಅವಾಗಲೇ ನಿದ್ದೆ ಮಾಡಿಬಿಟ್ಟ। ನಾನು ಅಲ್ಲಿ ಕ್ಯೂವಲ್ಲಿ ಅವನು ಎತ್ಕೊಂಡು ನಿಂತಿದ್ದೆ, ಸುಸ್ತಾಯ್ತು ನನಗೆ ತುಂಬ, ಹೊತ್ತೊಂದು ಹತ್ರ ಅರ್ಧ ಗಂಟೆ ನಿಂತಿದ್ದೆ। ಈಗ ನಾವು ಊಟ ಮಾಡಬೇಕು, ಏನಾದ್ರು ತಿನ್ನಬೇಕಂತ ಹೋಗ್ತಾ ಇದ್ದೀವಿ। ಇಲ್ಲಿ ಬರ್ಗರ್ ಕಿಂಗು ಕ್ಲೋಸ್ ಆಗಿಬಿಟ್ಟಿದೆ। ಇಲ್ಲಿ ಅಂಜಪ್ಪಾರು, ಕೈಲಾಶ್ ಪರ್ಬತ್ತು ಎರಡು ಮಿಶ್ರತಿ ಏರ್ಪೋರ್ಟ್ ಒಳಗಡೆ ಬಂದ ತಕ್ಷಣ ಇಲ್ಲಿ ಬರ್ಗರ್ ಕಿಂಗ್ ನೋಡಿ ಇಲ್ಲೇ ಹೋಗೋಣ ಅಂತಿದ್ದ, ಆಸೆ ಬಿಡ್ತಾ ಇದ್ದ, ಆದರೆ ಇಲ್ಲಿ ಕ್ಲೋಸ್ ಆಗಿದೆ ಅಂತ ಅವನಿಗೀಗ ಇಲ್ಲಿ ಬೇರೆ ಎಲ್ಲೂ ತಿನ್ನೋದು ಬೇಡ, ನನಗೆ ಈ ಥರದ್ದೇ ಬೇಕು ಅಂತ ಹೇಳ್ತಾ ಇದ್ದಾನೆ। ನಾವು ಒಳಗಡೆ ಹೋಗ್ತಾ ಇದ್ದೀವಿ, ಒಂದ್ಸಲ ಒಳಗೆ ಹೋದ್ಮೇಲೆ ಮತ್ತೆ ಹೊರಗೆ ಬರೋಕ್ಕಾಗಲ್ಲ, ಸಿಕ್ಕಿದ್ದನ್ನು ತಿನ್ನಬೇಕಷ್ಟೇ। ಇಮಿಗ್ರೇಷನ್ ಆಯಿತು, ಅಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ, ಅದೆಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ। ಈಗ ಇಲ್ಲಿ ಬರ್ಗರ್ ಕಿಂಗ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ। ವಿಶ್ರುತನ ಆದಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ, ಆದರೆ ವರ್ಕೌಟ್ ಆಗಿಲ್ಲ, ನಂಗೆ ಅದೇ ಬೇಕು ಅಂತೇಳಿ ಆಯಿತು ಆಯಿತು ಹೋಗಲಿ ಬಿಡು ಹುಡ್ಕೋಣ ಅಂತ ಹೋಗ್ತಾ ಇದ್ದೀವಿ। ಚೆಕ್ ಇನ್ ಆದಮೇಲೆ ಇಲ್ಲಿ ಒಳಗಡೆ ಇನ್ನೊಂದು ಶಾಪ್ ಇದೆ ಅಂತ ಗೊತ್ತಾಯಿತು, ಹಾಗೆ ಅದನ್ನು ಹುಡ್ಕೊಂಡು ಮೇಲೆ ಕೆಳಗೆ ಹೋಗಿ ಹೋಗಿ ಒಂದು ಗತಿ ಆಯಿತು ವತ್ಸನ್ನು ಎತ್ಕೊಂಡು। ನಮಗೆ ವೆಜ್ ಆಪ್ಷನ್ಸ್ ಇರೋದು ಸಬ್ವೇ ಮತ್ತು ಬರ್ಗರ್ ಕಿಂಗ್ ಮಾತ್ರ, MCDಯಲ್ಲೂ ಇಲ್ಲ, ಬರೀ ಫ್ರೆಂಚ್ ಫ್ರೈಸ್ ಮತ್ತು ಜ್ಯೂಸ್ ಮಾತ್ರ ಸಿಗುತ್ತೆ। ಅದೇ ಈ ಸಿಂಗಾಪುರಲ್ಲಿ ಒಂದು ಪ್ರಾಬ್ಲಮ್, ವೆಜ್ ಸಿಗಲ್ಲ ಎಲ್ಲ ಕಡೆ। ನಾವು ಇನ್ನೊಂದು ಬರ್ಗರ್ ಕಿಂಗ್ ಹುಡ್ಕೊಂಡು ಹೋಗಿ ಅದೂ ಕ್ಲೋಸು, 4 ಕಾಲಕ್ಕೆ ಓಪನ್ ಆಗೋದಂತೆ, ಇವಾಗ 3:30 ಆಯಿತು। ನಾವು ಸಬ್ವೇಗೆ ಬಂದ್ವಿ, ಇದು ಓಪನ್ ಇದೆ। ಹಲೋ, 3 ವೆಜ್ಜಿ ಪ್ಯಾಟಿ ಮೀಟ್ ಮಲ್ಟಿಗ್ರೇನ್,
ಸಾರಿ ತ್ರೀ ಸ್ಮಾಲ್ ಯಾ ಸ್ಮಾಲ್ ಹಾಕಲ್ಲ ಅಂತ ಸಬ್ವೇಗ್ ಬಂದು ಒಂದು ತಣ್ಣಗಿರೋ ವೆಜ್ ಡಿಲೈಟ್ ತಿಂತಾ ಇದ್ದೀವಿ ರಾತ್ರಿ ಅಲ್ವಾ ಫ್ರೆಶ್ ಇರಲಿಲ್ಲ ಬಿಸಿ ಇರಲಿಲ್ಲ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ವಿಶ್ರುತಿಗೋಸ್ಕರ ತೊಗೊಂಡಿದ್ದಷ್ಟೇ ನೋಡಿ ಇಲ್ಲಿ ಟ್ರೇ ಎಲ್ಲ ಕಲೆಕ್ಟ್ ಮಾಡುವಂಥ ರೋಬೋಟ್ ಹೋಗ್ತಾ ಇದೆ ವಿಶ್ರುತಿಗಂತೂ ಇದನ್ನು ತಿಂದಮೇಲೆ ಸಮಾಧಾನ ಆಯಿತು ನಮ್ಮ ಹೊಟ್ಟೆ ಪೂಜೆ ಆಯಿತು ಈಗ ಗೇಟ್ ಹತ್ರ ಹೋಗ್ತಾ ಇದ್ದೀವಿ ನಾವು ನಮ್ಮದು ಡಿ 30 ನಾಲ್ಕು ಕಾಲಾಯಿತು 4:40 ಅಲ್ಲಿಗೆ ತಲುಪಿದರೆ ಸಾಕು ಈಗ ಸ್ವಲ್ಪ ಚಳಿ ಆಗ್ಲಿಕ್ಕೆ ಶುರುವಾಯಿತು ಅದಕ್ಕೆ ಜಾಕೆಟ್ ಎಲ್ಲ ಹಾಕ್ಕೊಂಡ್ವಿ ನಾವು ನಮ್ಮ ಗೇಟಲ್ಲಿ ಬಂದು ಕೂತಿದ್ದೀವಿ 4:30 ಆಯಿತು 4:40 ಬಿಡ್ತಾರಂತೆ ಎಲ್ಲರೂ ಲೈನ್ ನಿಲ್ಲಕ್ಕೆ ಶುರು ಮಾಡಿದ್ದಾರೆ ಆಲ್ರೆಡಿ ನಮ್ಮ ಫ್ಲೈಟಿನ ಲೈನ್ ಉದ್ದ ಉದ್ದ ಆಗ್ತಾ ಇದೆ ಇಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಅದಾದಮೇಲೆ ಬೋರ್ಡಿಂಗು ವಿಶ್ರುತಿಗೂ ಪಾಪ ನಿದ್ದೆ ಬರ್ತಿದೆ ಅಂತ ಇಷ್ಟೊತ್ತು ಇದ್ದ ಅವನೆದ್ದು ನಿದ್ದೆ ಮಾಡಿಲ್ಲ ಇನ್ನು ಫ್ಲೈಟಿಗೆ ಹತ್ತಿ ನಿದ್ದೆ ಮಾಡಿದರೆ ಡೈರೆಕ್ಟ್ ಬೆಂಗಳೂರಲ್ಲೇ ಎದ್ರಾಯಿತು ಸೆಕ್ಯೂರಿಟಿ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಒಳಗೆ ಬರೋಷ್ಟರಲ್ಲಿ ಫ್ಲೈಟಿಗೆ ಟೈಮ್ ಆಗಿತ್ತು ಬೋರ್ಡಿಂಗ್ ಆಗ್ತಾ ಇತ್ತು ಸೀದಾ ಫ್ಲೈಟ್ ಒಳಗಡೆ ಬಿಡ್ತಾ ಇದ್ರು ನಾವಿಲ್ಲಿ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ ಒಂದ್ಸಲ ಒಳಗೆ ಬಂದು ಕೂತು ಬ್ಯಾಗ್ ಎಲ್ಲ ಇಟ್ಟು ಸೆಟ್ಲ್ ಆದ ನಂತರ ನಾನಿಲ್ಲಿ ಮೊಬೈಲನ್ನು ಫ್ಲೈಟ್ ಮೋಡಿಗೆ ಹಾಕಿ ಸೈಡಿಗೆ ಇಡ್ತಾ ಇದ್ದೀನಿ ಬೆಳಗ್ಗೆ 5:30 ಹಾಗೆ ಟೇಕ್ ಆಫ್ ಇತ್ತು ಹಾಗೆ ನಮ್ಮ ಜರ್ನಿ ಸಿಂಗಾಪುರಿಂದ ಬೆಂಗಳೂರಿಗೆ ಶುರುವಾಯಿತು ಮಕ್ಕಳು ನಿದ್ದೆ ಮಾಡಿದರು ಹಸ್ಬೆಂಡ್ ಇಲ್ಲಿ ರಾತ್ರಿ ಫುಡ್ ಪ್ರೀ ಬುಕ್ ಮಾಡಿದರು ಯಾಕಂದರೆ ಇಲ್ಲಿ ಈಗ ಇಂಡಿಗೋದಲ್ಲಿ ಹೇಗಂದರೆ ಅವರು ಪ್ರೀ ಬುಕ್ ಮಾಡಿಲ್ಲ ಅಂದರೆ ಕೊಡಲ್ಲ ನಮಗೆ ಬೇಕು ಅಂದ್ರೂ ಸಿಗಲ್ಲ ಕೆಲವೊಮ್ಮೆ ಕೋವಿಡ್ ಎಲ್ಲ ಆದಮೇಲೆ ಈ ರೀತಿ ಆಗ್ತಾ ಇದೆ ಲಾಸ್ಟ್ ಟೈಮ್ ಹೋಗಬೇಕಾದ್ರೆ ವಿಶ್ರುತ್ ಸ್ಯಾಂಡ್ವಿಚ್ ಬೇಕು ಅಂತ ಹೇಳಿ ಸಿಕ್ಕಿಲ್ಲ ಅದಕ್ಕೆ ಈ ಸಲ ಪ್ರೀ ಬುಕ್ ಮಾಡಿದ್ರು ಹಾಗೆ ಎರಡು ಸ್ಯಾಂಡ್ವಿಚ್ಚು ಮತ್ತು ಮ್ಯಾಂಗೋ ಲಸ್ಸಿ ತೊಗೊಂಡ್ವಿ ಹಾಗೆ ನಾನಿಲ್ಲಿ ನೋಡಿ ಈಗ ಬೆಳಕಾಯಿತು ಇನ್ನೇನು ಬೆಂಗಳೂರು ಹತ್ರ ಬರ್ತಾ ಇದೆ ಸರಿಯಾಗಿ ನೀರು ಕುಡಿತಾ ಇದ್ದೀನಿ ಫ್ಲೈಟಲ್ಲಿ ಹೇಗಂದರೆ ಎ ಸಿ ಎಲ್ಲ ಹಾಕಿರ್ತಾರಲ್ಲ ಅದು ಮೂಗು ಕಟ್ಟಿದಂಗೆ ಒಂಥರ ಡ್ರೈ ಡ್ರೈ ಆಗ್ತಾ ಇರುತ್ತೆ ಡಿಹೈಡ್ರೇಷನ್ ಆಗುತ್ತೆ ಸರಿಯಾಗಿ ನೀರು ಕುಡಿಬೇಕು ಈಗ ಬೆಂಗಳೂರಲ್ಲಿ ಲ್ಯಾಂಡ್ ಆಗ್ತಾ ಇದೆ ಬೆಂಗಳೂರಲ್ಲಿ ಲ್ಯಾಂಡ್ ಆಗಿ ನಮ್ಮ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಬ್ಯಾಗೇಜ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸಿಂಗಾಪುರಿಂದ ಬರುವಾಗ ಮಾತ್ರ ಈ ಥರ ವಾಪಸ್ ನಾವು ಸಿಂಗಾಪುರಿಗೆ ಬರಬೇಕಾದ್ರೆ ಸೀದಾ ಸಿಂಗಾಪುರಲ್ಲೇ ನಮಗೆ ಲಗೇಜ್ ಸಿಗುತ್ತೆ ಇದೆಲ್ಲ ಕಲೆಕ್ಟ್ ಮಾಡಿ ಬರೋಷ್ಟರಲ್ಲಿ 8:45 ಆಯಿತು ನಮಗೆ 8:30 ಮತ್ತೆ ಡೊಮೆಸ್ಟಿಕ್ ಫ್ಲೈಟ್ ಬೋರ್ಡಿಂಗ್ ಇತ್ತು ಡೊಮೆಸ್ಟಿಕ್ ಫ್ಲೈಟಲ್ಲೂ ತುಂಬ ರಶ್ ಇತ್ತು ನೋಡಿ ಎಷ್ಟು ಜನ ಇದ್ದಾರೆ ಹಲೋ ಸೇ ಹಾಯ್ ಮಾಡು ಹಾಯ್ ಬಚ್ಚ ಅವನಿಗೆ ಸುಸ್ತಾಗ್ತಿದೆ ಅಂತ ಎತ್ಕೋ ಎತ್ಕೋ ಅಂತ ಶುರುವಾಯಿತು ಹಸ್ಬೆಂಡ್ ಬ್ಯಾಗ್ ಡ್ರಾಪ್ ಮಾಡಲಿಕ್ಕೆ ಹೋಗಿದ್ದಾರೆ ಇಲ್ಲಿ ಡೊಮೆಸ್ಟಿಕ್ ಫ್ಲೈಟಿಗೆ ಮತ್ತೆ ನಾವು ಬ್ಯಾಗನ್ನು ಕೊಟ್ಟು ಬರಬೇಕು ಮತ್ತೊಮ್ಮೆ ಡೊಮೆಸ್ಟಿಕ್ ಫ್ಲೈಟಿಗೆ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಬಂದು ಬೋರ್ಡಿಂಗಿಗೆ ಕೂತಿದ್ದೀವಿ ಹಶುವಾಗ್ತಿತ್ತು ನೋಡಿ ಊಟ ಸಿಕ್ಕಿಲ್ಲದೆ ಇರೋರ ಥರ ತಿಂತಾ ಇದ್ದೀವಿ ನಾವು ಮತ್ತೊಮ್ಮೆ ಯಾಕೆ ಏರ್ಪೋರ್ಟಿಗೆ ಸುಮ್ಮನೆ ದುಡ್ಡು ಹಾಕೋದು ಕಾಣಿಕೆ ಅಂಥೇಳಿ ಸಬ್ವೆಯಿಂದ ತೊಗೊಂಡ ಕುಕ್ಕೀಸ್ ಇತ್ತು ಅದನ್ನೇ ತಿಂತಾ ಇದ್ದೀವಿ ಅಷ್ಟರಲ್ಲಾಗಲೇ ಬೋರ್ಡಿಂಗ್ ಟೈಮೂ ಆಯಿತು ಇಲ್ಲಿಂದ ನಮ್ಮನ್ನು ಅವರು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಫ್ಲೈಟಿಗೆ ಸ್ವಲ್ಪನೇ ದೂರ ಇರೋದು ಆದರೆ ಅವ್ರದ್ದೇ ಬಸ್ ಇರುತ್ತೆ ಅವ್ರು ಕರ್ಕೊಂಡು ಹೋಗ್ತಾರೆ ಎಲ್ಲರನ್ನು ಹಾಗೆ ನಾವಿಲ್ಲಿ ಕೂತಿದ್ದ ಬೋರ್ಡಿಂಗಿಗೆ ನಿಂತಿದ್ದಾಗ ಅಲ್ಲೊಬ್ಬರು ಆ್ಯಕ್ಟ್ರೆಸ್ ಕಾಣಿಸಿದ್ರು ನನಗೆ ಹೌದೋ ಅಲ್ವೋ ಅಂತ ಡೌಟ್ ಆಯಿತು ಮತ್ತು ಹಸ್ಬೆಂಡನ್ನು ನೋಡಿ ಹೇಳಿದರು ನೋಡಲ್ಲ ಆ್ಯಕ್ಟ್ರೆಸ್ ಇದ್ದಾರೆ ಸೀರಿಯಲ್ ಆ್ಯಕ್ಟ್ರೆಸ್ ಅಂತ ನಂಗೆ ಅವ್ರ ಹೆಸರೇ ಕನ್ಫ್ಯೂಸ್ ಆಗ್ತಿತ್ತು ಆಮೇಲೆ ಗೊತ್ತಾಯಿತು ಓ ಇವರು ಅವ್ರ ಹೆಸರು ಬರ್ತಾ ಇರಲಿಲ್ಲ ಸೊ ನಂಗೆ ಮಾತಾಡ್ಸೋದು ಹೆಂಗೆ ಅಂತ ನಾನೇನು ಮಾತಾಡ್ಸೋಕ್ಕೆ ಹೋಗಿಲ್ಲ ಸೀತಾಕೋಟೆ ಅವರು ಅವರೂ ಇದ್ರಿ ಮಂಗಳೂರು ಬೆಂಗಳೂರಿಂದ ಮಂಗಳೂರಿಗೆ ಫ್ಲೈಟಲ್ಲಿ ತುಂಬ ಜನ ಈ ರೀತಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ಸಿಗ್ತಾರೆ ಯಾವಾಗ್ಲೂ ಬಸ್ಸಲ್ಲಿ ಬಂದು ಈಗ ಫ್ಲೈಟಿಗೆ ಹತ್ತಾ ಇದ್ದೀವಿ ಡೊಮೆಸ್ಟಿಕ್ ಫ್ಲೈಟಲ್ಲಿ ನೋಡಿ ಈ ರೀತಿ ಚಿಕ್ಕ ಫ್ಲೈಟ್ ಇರುತ್ತೆ ಹಾಗಾಗಿ ಈ ರೀತಿ ಏಣಿ ಲ್ಯಾಡರ್ ಇಟ್ಟಿರ್ತಾರೆ ಹತ್ತೋದಕ್ಕೆ ನಮಗೆ ತುಂಬ ಸಲ ಅನಿಸುತ್ತೆ ನಮಗೆ ಡೈರೆಕ್ಟ್ ಮಂಗಳೂರಿಗೆ ಫ್ಲೈಟ್ ಇದ್ದರೆ ಎಷ್ಟು ಒಳ್ಳೆಯದು ಅಂತ ಈ ಚೇಂಜ್ ಮಾಡ್ಕೊಂಡು ಹೋಗೋ ಕೆಲಸ ತಲೆನೋವು ಆದರೆ ಬೆಂಗಳೂರಿಂದ ಮಂಗಳೂರಿಗೆ ತುಂಬಾ ಹತ್ತಿರ ಏನು ಅರ್ಧ ಗಂಟೆ ಅರ್ಧ ಮುಕ್ಕಾಲು ಗಂಟೆ ಅಂತ ಹೇಳ್ಬೋದು ಅಷ್ಟೇ ಹತ್ತಿದ್ದು ಗೊತ್ತಾಗಲ್ಲ ಇಳಿದಿದ್ದು ಗೊತ್ತಾಗಲ್ಲ ಇಲ್ಲಿ ವಿಂಡೋ ಸೀಟಿಗೆಲ್ಲ ಸ್ವಲ್ಪ ಜಗಳ ಆಗ್ತಿತ್ತು ಮಕ್ಕಳದ್ದು ಆಮೇಲೆ ಹೆಂಗೋ ಅಡ್ಜಸ್ಟ್ ಆಯಿತು ನಾವಿಲ್ಲಿ ನೋಡಿ ಹಿಂದಿನ ದಿನ ಅಲ್ಲಿ ಫ್ಲೈಟಲ್ಲಿ ರಾತ್ರಿ ತೊಗೊಂಡಿದ್ವಲ್ಲ ಸ್ಯಾಂಡ್ವಿಚ್ಚು ಅದನ್ನು ತಿಂತಾ ಇದ್ದೀವಿ ಹಶು ಆಗ್ತಿತ್ತು ಒಂದಲ್ಲೇ ತಿಂದ್ವಿ ಅಷ್ಟರಲ್ಲಿ ನಾವು ತಿಂದು ಮುಗಿಸೋ ಅಷ್ಟೊತ್ತಿಗೆ ಲ್ಯಾಂಡ್ ಆಗೋ ಟೈಮೂ ಆಯಿತು ಅಬೌಟ್ ಟು ಲ್ಯಾಂಡ್ ಅಂತ ಹೇಳಿದ್ರು ನೋಡಿ ಲ್ಯಾಂಡ್ ಆಗ್ತಾ ಇದೆ ಮಂಗಳೂರಲ್ಲಿ
ಮಂಗಳೂರು ಏರ್ಪೋರ್ಟಲ್ಲಿ ಮತ್ತೆ ಲಗೇಜ್ ಕಲೆಕ್ಟ್ ಮಾಡೋ ಕೆಲಸ. ಇಲ್ಲಿ ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು, ಹಾಗೆ ನಮ್ಮ ಬ್ಯಾಗ್ಸ್ ಎಲ್ಲ ಬಂತು. ತುಂಬ ಲೇಟ್ ಆಗಿಲ್ಲ, ಬೇಗನೆ ಬಂತು, ಪರವಾಗಿಲ್ಲ. ಬರೀ ಸಿಂಗಾಪುರಿಂದ ನಮ್ಮ ಜರ್ನಿ 4.5 ಗಂಟೆ ಅಂದ್ರೂ, ಈ ಬೆಂಗಳೂರಿಂದ ಮಂಗಳೂರಿಗೆ ಮತ್ತೆ ಹೋಗೋದಿದೆಯಲ್ಲ, ಹಾಗೆ ಮನೆಯಿಂದ ನಾವು ಮೊದಲೇ ಪ್ರಿಪೇರ್ ಆಗ್ತಾ ಇರ್ತೀವಿ, ಹೊರಡ್ತಾ ಇರ್ತೀವಿ, ಸಾಕಾಗುತ್ತೆ ಅಲ್ಲಿವರೆಗೂ ಬರೋ ಅಷ್ಟರಲ್ಲಿ. ಇಲ್ಲಿಂದ ನಾವು ಬ್ಯಾಗೆಲ್ಲ ತೊಗೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಈಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಮಂಗಳೂರು ಏರ್ಪೋರ್ಟಲ್ಲಿ. ಲಾಸ್ಟ್ ಇಯರ್ ನಾವು ಹೋಗ್ಬೇಕಾದ್ರೆ ಇಲ್ಲಿಂದ ನೋಡಿ ಮೇಲಿಂದ ಹೋಗೋದಿತ್ತು ಈ ರೀತಿ ಹೊರಗಡೆ. ಈಗ ಇಲ್ಲಿ ಕೆಳಗಡೆ ಎಸ್ಕಲೇಟರ್ ಎಲ್ಲ ಮಾಡಿದ್ದಾರೆ, ಹೊಸದು ಮಾಡಿದ್ದಾರೆ ಇಲ್ಲೆಲ್ಲ. ಅಲ್ಲಿಂದ ಕೆಳಗಡೆ ಬಂದು ನಾವಿಲ್ಲಿ ಟ್ಯಾಕ್ಸಿ ಬುಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಕಾರಲ್ಲಿ ಹೋಗೋದಲ್ಲ, ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಪ್ರೀಪೇಯ್ಡ್ ಟ್ಯಾಕ್ಸಿ ಬುಕ್ಕಿಂಗ್ ಕೌಂಟರೂ ಇದೆ. ಇಲ್ಲೇ ನಾವು ದುಡ್ಡು ಕೊಟ್ಟರೆ, ಪ್ರೀಪೇಯ್ಡ್ ದುಡ್ಡು ಅವರಿಗೆ ಪೇ ಮಾಡಿದರೆ ಅವರು ಟ್ಯಾಕ್ಸಿ ಬುಕ್ ಮಾಡಿ ಕೊಡ್ತಾರೆ. ಆಮೇಲೆ ದುಡ್ಡು ಕೊಡೋದೆಲ್ಲ ತಲೆನೋವಿರಲ್ಲ, ಅವರು ರಿಸಿಪ್ಟ್ ಎಲ್ಲ ಕೊಡ್ತಾರೆ. ಹಾಗೆ ತೊಗೊಂಡು ಹೊರಗಡೆ ಬರ್ತಾ ಇದ್ದೀವಿ ನಾವು. ಎಲ್ರಿಗೂ ಇಲ್ಲಿ ಅರೈವಲಲ್ಲಿ ಹೂವೆಲ್ಲ ಹಿಡ್ಕೊಂಡು, ಹಾರ ಹಿಡ್ಕೊಂಡು ಎಲ್ಲರೂ ಇದ್ದರು ನಿಂತ್ಕೊಂಡು. ನಮಗೆ ಯಾರೂ ಇಲ್ಲ, ಹಿಂಗೆ ಹೋಗ್ತಾ ಇದ್ದೀವಿ ಅನಾಥರಾಗಿ, ನಗ್ತಾ ಇದ್ದೆ ನಾನು. ಹಾಗೆ ನಾವು ಇಲ್ಲಿ ಬರಬೇಕಾದ್ರೆ ಟ್ಯಾಕ್ಸಿ ಸ್ಟ್ಯಾಂಡ್ ಇತ್ತು, ಇಲ್ಲಿ ನಮ್ಮ ಟ್ಯಾಕ್ಸಿನೂ ರೆಡಿ ಆಗಿತ್ತು. ಎಲ್ಲ ಬ್ಯಾಗೆಲ್ಲ ಇಡ್ತಾ ಇದ್ದೀವಿ ನಾವು. ನೋಡಿ ಈ ರೀತಿ ಇದೆ ಇಲ್ಲಿ ಹೊರಗಡೆ. ಮಂಗಳೂರಲ್ಲಿ ಹೊರಗಡೆ ಬರೋ ಅಷ್ಟೊತ್ತಿಗೆ ಬಿಸಿಲು ನೋಡಿ, ಜೂನಲ್ಲಿ ಯಾವ ಥರ ಇದೆ ಅಂತ. ಮಳೆಯ ಏನು ಅಡ್ರೆಸ್ಸೇ ಇಲ್ಲ ನೋಡಿ, ಯಾವ ಥರ ಬಿಸಿ ಬಿಸಿ ಬಿಸಿ. ಕಾರ್ ಒಳಗಡೆ ಎ ಸಿ ಹಾಕಿರೋದ್ರಿಂದ ಬಿಸಿ ಗೊತ್ತಾಗ್ತಿರ್ಲಿಲ್ಲ, ಆದರೆ ಹೊರಗಡೆ ಮಾತ್ರ ನೋಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಬಿಸಿಲು. ಮಕ್ಕಳಿಗೂ ನಿದ್ದೆ ಬರ್ತಿತ್ತು ಪಾಪ, ನನಗೂ ನಿದ್ದೆ ಬರ್ತಿತ್ತು. ನಾನು ನಿದ್ದೆ ಮಾಡಿಲ್ಲ ಸರಿಯಾಗಿ, ನಂಗೆ ಫ್ಲೈಟಲ್ಲೆಲ್ಲ ಸರಿಯಾಗಲ್ಲ ನಿದ್ದೆ, ಮಕ್ಕಳು ನಿದ್ದೆ ಮಾಡಿದರು. ಮಂಗಳೂರಿಂದ ನಮ್ಮನೆಗೆ 1-1.5 ಗಂಟೆ ಬೇಕಾಗತ್ತೆ. ಅಂತೂ ಮಧ್ಯಾಹ್ನ ಊಟ ಟೈಮಿಗೆ ಕರೆಕ್ಟಾಗಿ 2 ಗಂಟೆಗೆ ಮನೆಗೆ ಹಾಜರಾದ್ವಿ ನಾವು. ನಮಗೆ ಸಿಂಗಾಪುರ್ನಲ್ಲೂ ಇಂಡ್ಯಾದಲ್ಲೂ ಏರ್ಪೋರ್ಟಿಗೆ ಸೇಮ್ ಡಿಸ್ಟೆನ್ಸ್, ಒಂದು 40 ಕಿಲೋಮೀಟರ್ ಆಗುತ್ತೆ. ವಿಶ್ರು ತಿಳಿದಿರಲಿಲ್ಲ, ಅವನಿಗೆ ಹೊಟ್ಟೆ ತೊಳೆದಂಗೆ ಆಗಿತ್ತು. ಕಾರಲ್ಲಿ ಬಂದರೆ ಇಷ್ಟ ಆಗಲ್ಲ, ಹಾಗೆ ಅವನ್ನ ಇಳಿಸ್ತಾ ಇದ್ದೀನಿ ನಾನು. ಲಗೇಜ್ ಎಲ್ಲ ತೆಗೆದಿಟ್ಟು ಅವ್ರು ಹೋದರು. ಆಮೇಲೆ ನಾವೆಲ್ಲರೂ ಫಸ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಊಟ ಮಾಡಿದ್ವಿ. ಈ ಒಂದು ಟ್ರಾವೆಲ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತೆ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.